ಅಂತ ಅಂದ. ಓಹಾ, ಇವನಿಗೆ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಇವತ್ ಇವನ್ ಬಿಡೋದಿಲ್ಲ ನನಗೆ ಕಾಟ ಕೊಡೋದನ್ನ ಅಂತ ಅಂದ್ಬಿಟ್ಟ. ಏ ಹೋಗಲ್ಲ, ಒಂದ್ ಮಡಕೆನುನುವೆ, ಒಂದಷ್ಟು ಕಲ್ಲುನುವೆ, ಒಂದಷ್ಟು ಬೆಣ್ಣೆನುನುವೆ ತಕೊಂಬಾರ ಅಂತ ಅಂದ. ಇಡ್ಕೊಂಡ್ ಬಂದ ಎರಡ್ ಮಡಿಕೆನ. ಆಹಾಹಾ, ಬುದ್ಧ ಗುರು ನಮ್ಮ ಅಪ್ಪನ ಸೀದಾ ಟಿಕೆಟ್ ಇಲ್ದ ಸ್ವರ್ಗ ಕಳಿಸ್ಬಿಡ್ತಾನೆ ಅಂತವ ತಕೊಂಬಂದ ಕೊಟ್ಟ. ನೋಡ, ನಾನೇನು ಮಾಡಕ್ಕಿಲ್ಲ, ನಿನ್ ಕೈಲ ಮಾಡಿಸ್ತೀನಿ. ಈಗ ಈ ಮಡಿಕೆನಾಗೆ ಕಲ್ಗಳನ್ನೆಲ್ಲ ತುಂಬು ಅಂದ. ತುಂಬದ ಈ ಮಡಿಕೆನಾಗೆ ಎಲ್ಲ ಬೆಣ್ಣೆನುವೆ ಸುರಿದ್ಬಿಡು ಅಂತ ಅಂದ. ಸುರಿದ, ತಗ ಆ ಒಳೆ ಮೇಲೆ ಇಡು ಅಂತ ಇಟ್ಟ. ರಪ್ಪನಗೊಂದು ಕೋಲ್ ತಗೊಂಡು ಬಡಿ ಅಂದ. ವಾಡ್ದ, ಏನಾಯ್ತು, ಕಲ್ಲುಗಳೆಲ್ಲ ನಾವು ನೀರೊಳಿಕ್ ಹೋದ್ವು, ಬೆಣ್ಣೆ ಮಾತ್ರ ಮೇಲ್ಗಡೆ ತೇಲ್ತಾ ಇತ್ತು. ಒಂದ್ ಕಡೆಗ್ ನೋಡಿ ಹೇಳ್ದ, ಇದೇನ್ ಸಮಯ, ಏನ್ ಮಾಡ್ದೆ ಅಂತ. ಅದೇ ಏನಾಯ್ತು ಈಗ, ಯಾಕೋ ಕಲ್ಲು ಕೆಳಿಕೋಯ್ತು, ಬೆಣ್ಣೆ ಮೇಲ್ ಬಂತ. ಅಯ್ಯೋ, ಇಷ್ಟು ತುಳಿಯಾಕಿಲ್ವೇನೋ, ನಿನ್ ದೊಡ್ಡ ಗುರು ಅದೀಯ. ಕಲ್ಲು ಬಾರ ಸಮಯ ಕೆಳಿಕೋಯ್ತು, ಬೆಣ್ಣೆ ತೆಳ್ಳಗದೆ ಅಗರಾಗಿ ಅದಕ್ಕೆ ಮೇಲ್ತಿರುತ್ತೆ ಅಂತ ಅಂದ. ಅದಕ್ಕೆ ಇವನಂದ, ನಿಮ್ಮ ಅಪ್ಪನ ಕರ್ಮನುವೆ ಕಲ್ ನಂಗೆ ಭಾರವಾಗಿದ್ರೆ ಕೆಳಿಕೋಯ್ತದೆ, ಬೆಣ್ಣೆ ಹಂಗೆ ಹೊಗರಾಗಿದ್ರೆ ಸೀದಾ ಸ್ವರ್ಗಕ್ಕೋಯ್ತಾನೆ, ನಾನೇನು ಅವನಿಗೆ ತಿಗಿಟ್ ಕೊಡಿಸ್ಬೇಕಾಗಿಲ್ಲ, ಹೋಗೋ ಅಂದ ತಕ್ಷಣ. ಅಯ್ಯ, ಇದು ನನಗ ಅರ್ಥವಾಗಿರ್ಲಿಲ್ವೇ ಅಂತ ಅಂದ. ಅಯ್ಯೋ, ಏನು ಹೇಳ್ತೀರಿ ಅವ ಅಪ್ಪನ ಕಥೆನ. ಸುನೀತಾ ಅಂತ ಒಬ್ಬ ಇದ್ದ, ಕಕ್ಕಸ್ಬಾತ್. ಒಂದಿನ ಹೋಯ್ತಾ ಇದ್ರು ಬುದ್ಧ ಗುರುಗಳು ಸಿಸ್ತಿನ ಕರ್ಕೊಂಡು. ಇವನ್ ನೋಡ್ದ, ಕೈಯಾಗೆ ಕಕ್ಕಸಿಂದು ಬುಟ್ಟಿ, ಅಗಳೆ ಬುದ್ಧ ಗುರು ಬರ್ತಾವನೆ ಅಂತ ಅಂದು ದೂರ ತಿಳ್ಕೊಂಬಿದ. ಇವನು ಪತ್ರಕ್ಕೆ ಹೋದ. ಸಮಯ ಸಮಯ, ನನ್ನ ಹತ್ರ ಬರ್ಬೇಡ್ರಿ ನೀವು, ನಾನು ಮುಟ್ಟಿಸ್ಕೋಬಾರ್ದು ನೀವು, ನನ್ನ ಸಹನೆ ಗಲೀಜು, ನಾನು ಇಂಥ ಜಾತಿಯವನು. ಏ, ಜಾತಿ ಪಾತ್ರ ಏನಿಲ್ಲ ಕಣ, ಎಲ್ಲರ ಬೆವರು ಒಪ್ಪಯ್ಯ. ಇನ್ನೂ ಹತ್ರಕ್ಕೆ ಬಂದ. ಅಯ್ಯಯ್ಯೋ, ಬೇಡ ಸಮೇ, ಬೇಡ ಬೇಡ ಅಂದ. ನದಿ ಒಳಗೆ ಹೋಗಿ ಒಪ್ಕೊಂಡ್ಬಿಟ್ಟ. ಉದ್ದ ಹೋದ, ಮೆಲ್ಲಗವನ್ ನೀಡದೆ ಎತ್ತಿ ಕೈ ಮೈ ಎಲ್ಲ ಉಜ್ಜಿ ತೊಳೆದು ಒಂದು ತಲೆ ಬೋಳಿಸಿ, ನನ್ನ ಶಿಷ್ಯ ಆಯ್ತೀಯಾ ಅಂತ ಕೇಳ್ದ. ಕಣ್ಣಾಗ ನೀರು ಬಂದ್ಬಿಟ್ಟು, ಯಾರು ನೋಡಿದ್ರೆ ಆಚ ಆಚ ಅಂತಾರೆ ಕಸ ಹೊಡಿಯೋರನ್ನ. ಇವನು ನನ್ನ ಶಿಷ್ಯ ಆಯ್ತೀಯಾ ಅಂತ ಕೇಳ್ದ. ಅಯ್ಯೋ, ನಿನ್ನ ಪಾದ ಗುರುವೆ, ಇಡೀ ಜೀವನ ನಿಂಗೆ ಮುಡುಪಾಗಿಡ್ತೀನಿ ಅಂತ ಬಂದ. ಆಟತ್ಗೆ ಈ ಪೂಜೆ ಮಾಡೋ ಪೂಜಾರಿಗಳಿದ್ರಲ್ಲ, ಅವರೆಲ್ಲ ಹೋಗಿ ಜ್ವರಗಳಿಗೆ ಕಂಪ್ಲೇಂಟ್ ಕೊಟ್ಬಿಟ್ರು. ಇವನ್ಗೇನಾದ್ರು ತಲೆನಾಗ ಬುದ್ಧಿ ಆಯ್ತಾ, ಒಬ್ಬ ಕಕ್ಕಸ್ ಬಾಚವನ್ನ ಕಸ ಹೊಡಿಯೋನ್ ಹೋಗ್ಬಿಟ್ಟು ಸೇರ್ಸ್ಕೊಂಡು ಸನ್ಯಾಸಿ ಮಾಡ್ಕೊಂಡವನಲ್ಲ ಅಂತವ. ರಾಜ ಬಂದ, ಏನಪ್ಪ ಮಾಡೋದು ಕೇಳ್ಬೇಕಲ್ಲ ಅಂತ. ರಾಜನಿಗೂ ಸಾನೆ ಗೌರವ ಬುದ್ಧ ಅಂತಂದ್ರೆ. ಆಶ್ರಮದೊಳಗ್ ಬಂದ, ಯಾರೋ ಒಬ್ಬ ಸನ್ಯಾಸಿ ಕುಂತ್ಕೊಂಡು ಉಪದೇಶ ಮಾಡ್ತಾ ಇದ್ದ ಶಿಲೆಯಂಗೆ ಜನ ಜನವೆಲ್ಲನೂ ಹಂಗೇ ಮೈ ಮುರ್ತ್ಕೊಂಡು ಕೇಳ್ತಾ ಇದ್ರು. ಸೂಜಿ ಬಿತ್ತರೂ ಸದ್ದು ಕೇಳೋದು, ಕಣ್ಣು ಹಂಗೆ ನಕ್ಷತ್ರದಂಗೆ ಒಳಿತಿದ್ರು. ಇವನು ಒಂದು ಗಳಿಗೆ ಹಂಗೇ ನೋಡ್ಕೊಂಡು ನಿಂತ್ಕೊಂಡ. ರಾಜನ್ ತೋ ಬುದ್ಧನ್ ತೋ ಬರಬೇಕಾಗಿತ್ತಲ್ಲ, ಬಂದ್ಬಿಟ್ಟು ಸಮಯ, ಯಾರ ಸಮಯ ಅವನು ಹೊಸ ಸನ್ಯಾಸಿ, ಏನು ಚೆನ್ನಾಗಿ ಉಪದೇಶ ಮಾಡ್ತಾವನೆ, ನೋಡ್ತಿದ್ರೆ ಹಂಗೆ ನೋಡ್ತಾ ಇರಬೇಕು ಅನಿಸುತ್ತೆ, ಅವ್ನ ಮಾತನ್ನ ಕೇಳ್ತಾ ಇದ್ರೆ ಕೇಳ್ಕೊಂಡೇ ಇರಬೇಕು ಅನಿಸುತ್ತೆ ಅಂದ. ಬುದ್ಧನಕ್ಕ, ಯಾರು ಅಂದ್ಕೊಂಡಿದ್ಯ, ಕಕ್ಕಸ್ ಬಚ್ಚಿದ್ನಲ್ಲ ಸುನೀತಾ, ಅವನ್ ಕಣಪ್ಪ, ಅವನು ಎಂಥ ಜ್ಞಾನ ಇರೋನು ಅಂತಿಲ್ಲ, ಬಂದು ಮೂರೇ ತಿಂಗಳನಾಗೆ ಗುರುವಾದ. ಅವನ ಎದೆ ಒಳಗಡೆ ಇರೋ ಬೆಳಕು ನನಗೆ ಕಾಣಿಸ್ತು, ಅದಕ್ಕೆ ಕರ್ಕೊಂಬಂದೆ. ಬೆಳಕು ಕಂಡವರು ಏನೋ ಒಂದೇ ಸುಮ್ಮನೆ ಇರ್ತಾರೆ, ಕಾಣಿಸ್ದಿರೋರು ಅಯ್ಯ ಅವ್ನ ಕಕ್ಕಸ್ ಬಾಚನು ಅಂತಾರೆ ಅನ್ನೋರು ಅನ್ಕೊಳ್ಳಿ ಅಂದ. ರಾಜ ಕೊಚ್ಚನ್ ಮಾಡಕ್ ಬಂದಿದ್ನಲ್ಲ ಕೇಳಿರ, ಅವಂದೇ ಮಾನ ಅರಾಜಾಗುತ್ತಲ್ಲ, ಸುಮ್ಮನೆ ಹೋದ.